ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಿರಣ್. ನನ್ನ ಕಿರಣ್ ಪ್ರಾಣಿ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಮತ್ತೊಂದು ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ಸ್ನೇಹಿತರೆ, ನಾನು ಇವಾಗ ಹರಿಹರದಲ್ಲಿದ್ದೀನಿ. ನೋಡ್ಬೋದು ನೀವಿಲ್ಲಿ ಹಿಂದೂ ಮಹಾಗಣಪತಿ ಏನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿ ವರ್ಷ. ಸೊ ನಾನು ಇವಾಗ ಆ ಜಾಗದಾಗೆ ಬಂದಿದ್ದೀನಿ. ಇನ್ನೇನಿಲ್ಲ ಸ್ನೇಹಿತರೆ, ಇನ್ನೇನು ಮೆರವಣಿಗೆ ಸ್ಟಾರ್ಟ್ ಆಗೋದ್ರಲ್ಲಿದೆ. ಸೊ ನಾನು ಈ ವಿಡಿಯೋ ಮಾಡೋದಕ್ಕೋಸ್ಕರ ಹರಿಹರಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿರಿ. ಈ ವಿಡಿಯೋ ಏನಾದ್ರು ಇಷ್ಟ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ, ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಸೊ ಸ್ನೇಹಿತರೆ, ನಾವು ಹರಿಹರಕ್ಕೆ ಬಂದ್ಕೂಡಲೇ ನಮ್ಮ ಹಳೆಯ ಸ್ನೇಹಿತರು ಒಬ್ಬರು ಸಿಕ್ಕಿದ್ದಾರೆ, ಯೂಟ್ಯೂಬರು. ಇವ್ರ ಹೆಸರು ಯೂನಿಕ್ ಉಮೇಶ್ ಅಂತೇಳಿ. ನಮಸ್ಕಾರ ಎಲ್ರಿಗೂ. ಕಿರಣ್ ಬ್ರೋ ಅವರು ಅಪರೂಪಕ್ಕೆ ನಮ್ಮ ಹರಿಹರಕ್ಕೆ ಬಂದಿದ್ದಾರೆ. ಫಸ್ಟ್ ಆಫ್ ಆಲ್ ಅವ್ರಿಗೆ ಸ್ವಾಗತ ಕೋರ್ಬೇಕು. ಧನ್ಯವಾದಗಳು. ಒನ್ ಆಫ್ ದ ಹರಿಹರದಲ್ಲಿ ಫೇಮಸ್ ಯೂಟ್ಯೂಬರು ನಮ್ಮ ಯೂನಿಕ್ ಉಮೇಶ್ ಅವರು. ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಯೂನಿಕ್ ಉಮೇಶ್ ಅಂತೇಳಿ, ಅದನ್ನು ಒಂದು ಸತಿ ನೀವು ಚೆಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಅವ್ರದ್ದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಸಹ ಯೂನಿಕ್ ಉಮೇಶ್ ಅಂತ ಇರ್ತದೆ. ಅದನ್ನು ನೀವು ಚೆಕ್ ಮಾಡ್ಕೊಂಡು ವಿಡಿಯೋಗಳು ಚೆನ್ನಾಗಿದ್ದಾವೆ ಅಂತ ಅನಿಸಿದ್ರೆ ಮಾತ್ರ ನೀವು ಅವ್ರನ್ನ ಫಾಲೋ ಮಾಡಿರಿ. ಯಾಕಂದರೆ ವಿಡಿಯೋಗಳು ಎಲ್ಲರಿಗೂ ಇಷ್ಟ ಆಗ್ತದೆ ಅಂತ ನನಗೆ ಭರವಸೆ ಇದೆ. ಹಂಗಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಮೇಲೆ ನಾವು ಮಾಡಿರೋದು. ಏನಿಲ್ಲ, ಕಿರಣ್ ಬ್ರೋನು ಇವಾಗ ಸ್ಟ್ರಗಲಿಂದ ಬರ್ತಿದ್ದಾರೆ, ಅವ್ರಿಗೂ ವ್ಯೂಸ್ ಬರಬೇಕು. ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಖಂಡಿತ ಖಂಡಿತ. ಏನಿಲ್ಲ ಬ್ರೋ, ನಿಮ್ಮ ಹರಿಹರದಲ್ಲಿ ಏನು ಇವಾಗ ನಡೀತಾ ಇದೆ? ಹರಿಹರದ ಹಿಂದೂ ಮಹಾಗಣಪತಿ ಒಂದು ವಿಸರ್ಜನೆ. ಸೊ ಏನೇನು ಒಂದು ಸ್ವಲ್ಪ ಮಾಹಿತಿ ಕೊಟ್ಬಿಡ್ರಿ, ಏನೇನು ಎಲ್ಲೆಲ್ಲಿದೆ ಅಂತ ಹೇಳಿ ನಮಗಂತೂ ಗೊತ್ತಿಲ್ಲ. ನೀವೇ ಕರ್ಕೊಂಡೋಗಿ ಎಲ್ಲ ತೋರಿಸಿ ನಮ್ಮ ವೀಕ್ಷಕರಿಗೆ ಅದು ಒಂದು ಸ್ವಲ್ಪ ಅನುಕೂಲ ಮಾಡ್ಕೊಡಿ. ತೋರಿಸ್ತೀನಿ ಬನ್ನಿ ಸರ್. ಎಲ್ಲೆಲ್ಲಿ ಬ್ರೋ ಇವಾಗ ಫಸ್ಟ್? ಫಸ್ಟ್ ಕೆಳಗಡೆ ಅಲ್ಲಿ ಶಿವಮೊಗ್ಗ ಸರ್ಕಲ್ ಲಾಸ್ಟ್. ವಾಲ್ಮೀಕಿದು ಒಂದು ಮೂರ್ತಿ ಇದೆ, ಅದಾದ್ಮೇಲೆ ಆಂಜನೇಯಂದು ಇದೆ, ಅದಾದ್ಮೇಲೆ ರಾಮಂದು ಇದೆ, ಅದಾದ್ಮೇಲೆ ಇಲ್ಲಿ ಅಂಬೇಡ್ಕರ್ದು, ಆಮೇಲೆ ಆಂಜನೇಯಂದು ಇಲ್ಲಿ, ಆಮೇಲೆ ಸಂಗೊಳ್ಳಿ ರಾಯಣ್ಣಂದು. ಮೇನ್ ಸರ್ಕಲ್ ಅಲ್ಲಿ ಶಿವಾಜಿ ಮಹಾರಾಜರು. ಏನಂದ್ರೆ ಈಗ ವಾಕಬಲ್ ಐತಾ? ಬೈಕ್ ತಂದ್ರೆ ಬೈಕ್ ವಾಕಬಲ್ ಇದೆ, ನಡ್ಕೊಂಡು ಹೋಗ್ಬಿಡ. ಹತ್ರನೂ ಆಗುತ್ತೆ, ಆಮೇಲೆ ಜನಕ್ಕೆ ಒಂದು ಸ್ವಲ್ಪ ಗೊತ್ತಾಗ್ತಿವಿ ಇಲ್ಲಿ ನಾವು ಯೂಟ್ಯೂಬರ್ಸ್ ಇದೀವಿ ಹರಿಹರದಲ್ಲಿ. ವಿಡಿಯೋ ಮಾಡ್ಬೇಕಾದ್ರೆ ನಾವು ಕ್ಯೂರಿಯಾಸಿಟಿನೇ ಮಾಡಿರ್ತೀವಿ, ಸಬ್ಸ್ಕ್ರೈಬರ್ಸ್ ಅದನ್ನ ನೋಡಿ ಸಪೋರ್ಟ್ ಮಾಡ್ಬೇಕಷ್ಟೇ. ಸಬ್ಸ್ಕ್ರೈಬ್ ಆಗ್ಬಿಟ್ರೆ ಮುಗಿದೋಯ್ತು ಅಷ್ಟೇ. ಇವಾಗೆಲ್ಲ ಟ್ರೆಂಡ್ ನಡೀತಿರೋದೇ ಯೂಟ್ಯೂಬಲ್ಲಿ, ಸಪೋರ್ಟ್ ಸಿಕ್ಕಿಲ್ಲ ಬ್ರೋ. ನಾವು ಯಾವ್ದು ಕಾಂಟ್ರವರ್ಸಿ ಮಾಡಂಗಿಲ್ಲ. ಹೌದಾ? ಈ ಕಾಂಟ್ರವರ್ಸಿ ಮಾಡ್ಕೊಂಡು ವಿಡಿಯೋ ಲೈಕ್ಸ್ ಅನ್ನೋರು ಯೂಸ್ ಅನ್ನೋರು ಬಹಳ ಜನ ಆಗ್ಬಿಟ್ಟು. ನಾವು ಒಳ್ಳೆ ರೀತಿಲಿ ವಿಡಿಯೋ ಮಾಡೋಣ, ಒಳ್ಳೆ ರೀತಿ ಇರೋ ಕಂಟೆಂಟ್ ಕೊಟ್ಟರೆ ಸಾಕು ಬ್ರೋ. ಅಷ್ಟೇ, ಏನಿಲ್ಲ ಅಷ್ಟೇ ಸ್ನೇಹಿತರೆ. ನಾವು ಇನ್ನೇನು ಹೇಳಕ್ ಹೋಗಲ್ಲ, ಯಾವ ಕಾಂಟ್ರವರ್ಸಿ ಅನ್ನೋ ಬೇಕಾಗಿಲ್ಲ ನಮಗೆ. ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಅಂದರೆ ಈ ಶೋಭಾಯಾತ್ರೆನ ಯಾರು ಮಿಸ್ ಮಾಡ್ಕೊಳ್ತಿದ್ರೆ ಅವ್ರಿಗೆ ಶೇರ್ ಮಾಡಿ, ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಶೇರ್ ಮಾಡಿ. ಬಹಳ ಜನ ಕೇಳ್ತಾರೆ ಬ್ರೋ ಈ ಸಲ ಬರೋಕ್ಕಾಗಿಲ್ಲ ಬರೋಕ್ಕಾಗಿಲ್ಲ ಅಂತ, ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ನಾವೇ ಕಥೆ ಬಿಡಿಯೋ ಕತ್ತೀವಿ, ನಮ್ಮ ಬರೇ ತೋರಿಸಿ ತೋರಿಸಿ. ಸೊ ಸ್ನೇಹಿತರೆ, ನೋಡ್ಬೋದು ನೀವು ಅಕ್ಷಯ ಹಾಸ್ಪಿಟ್ಲ್ ಮುಂದೆ ಏನು ಸ್ಥಾಪನೆ ಮಾಡಿದ್ದಾರೆ, ಶ್ರೀ ವಾಲ್ಮೀಕಿ ಗುರುಗಳ ಒಂದು ಮೂರ್ತಿಯನ್ನು. ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲಿ ರಾಮಂದು ಪ್ರತಿಮೆಯನ್ನ ಸ್ಥಾಪನೆ ಮಾಡಿದ್ದಾರೆ, ಹಾಗೆ ಆಂಜನೇಯ ಪ್ರತಿಮೆಯನ್ನು ಸ್ಥಾಪನೆ ಮಾಡಿರೋದು ನೋಡ್ಬೋದು ನೀವು. ಮಹೇಶ್ ಬ್ರೋ, ಯಾವ್ದಿದೆ ಸರ್ಕಲ್? ಇದು ಶಿವಮೊಗ್ಗ ಸರ್ಕಲ್ ಅಂತಾನೆ, ಹಳೆವರಮ್ಮನ ದೇವಸ್ಥಾನ ಮುಂದೆ. ಜೆಸಿ ಫಸ್ಟ್ ನೇಮ್ ಏನಿದು? ಜೆಸಿ ಫಸ್ಟ್ ನೇಮ್ ಏನು, ಒಂದ್ ಕಡೆ ಆಂಜನೇಯನ್ ಮೂರ್ತಿ ಇಟ್ಟಿದ್ದಾರೆ, ಒಂದ್ ಕಡೆ ಶ್ರೀರಾಮನ್ ಮೂರ್ತಿ ಇಟ್ಟಿದ್ದಾರೆ. ಗಣೇಶ ಇಲ್ಲಿಗೂ ಬಂದು ಇವಾಗ ಹೋದ ಆ ಕಡೆ ಹೋಗಿದ್ವಲ್ಲ, ಆ ಕಡೆ ಸುತ್ತಕೊಂಡು ಮತ್ತೆ ಈ ಕಡೆನೆ ವಾಪಸ್ ಬರುತ್ತೆ. ಇದೇ ರೋಡ್ ರಿಟರ್ನ್ ಹೋಗಿ ಹಿಂಗೆ ಬರುತ್ತೆ. ನೋಡ್ಬೋದು ನೀವು ಆಂಜನೇಯಂದು ಧ್ಯಾನ ಸಕ್ತ ಆಗಿರ್ತಕ್ಕಂಥ ಒಂದು ಮೂರ್ತಿ. ಅದಾದ್ಮೇಲೆ ಈ ಕಡೆ ರಾಮನ ಒಂದು ಮೂರ್ತಿ ಇರೋವಂಥದ್ದು, ಬಿಲ್ಲನ್ನು ಪ್ರಯೋಗ ಮಾಡ್ತಾ ಇರೋದು. ಸ್ನೇಹಿತರೆ, ಇವಾಗ ಬಂದ್ಬಿಟ್ಟು ನಾವು ಬೊಂಗಳೆ ಸರ್ಕಲ್ನಾಗಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಒಂದು ಆಂಜನೇಯನ ಮೂರ್ತಿ ಮಾಡಿದ್ದಾರೆ. ಬೆಳಕು ಡಲ್ ಆಗಿದೆ, ಅಷ್ಟೇನು ಬೆಳಕು ಇಲ್ಲ. ಸೂರ್ಯ ಇಲ್ಲದಕ್ಕೋಸ್ಕರ ಇವತ್ತು ಅಷ್ಟು ಬೆಳಕಿಲ್ಲದೆ ಸರಿಯಾಗಿ ಕಾಣಿಸ್ತಲ್ಲ. ಓಕೆ, ಇದು ಈ ಥರ ಇದೆ. ನೆಕ್ಸ್ಟು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಸ್ಥಾಪನೆ ಮಾಡಿದರೆ, ಅದೊಂದು ನೋಡ್ಕೊಂಬಂದ್ಬಿಡೋಣ. ಇದೇ ಸರ್ಕಲಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆ ಇದೆ, ಅದ್ಭುತವಾಗಿದೆ ಇದು ಮಾತ್ರ. ಬಿಟ್ಟು ಮತ್ತೆ ಸ್ವಂತಕ್ಕೆ ಮಾಡ್ತಾ ಇದ್ದಾರೆ, ಸ್ವಯಂ ಪ್ರೇರಿತರಾಗಿ ಬರುವಂತ ಶೋಭಾಯಾತ್ರೆ ಬರುವಂತ ಜನಗಳಿಗೆ ದಾಸೋಹ ಕೊಡ್ಬೇಕು ಅಂದು ಅವರೇ ಊಟನ ರೆಡಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಊಟ, ನೀರು, ಮಜ್ಜಿಗೆ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ಲಿ ಮುಂದೆ ಇರೋದು ಇದೆ, ಹೋಗೋಣ ಅಲ್ಲಿಗೆ. ಹೋಗೋಣ. ಇಲ್ಲಿ ಒಂದೇ ಹತ್ರ ಅಲ್ಲ, ಶಿವಮೊಗ್ಗ ಸರ್ಕಲ್ ಇವಾಗ ಇಲ್ಲಿದೆ ಅಲ್ಲ ಸರ್ಕಲ್, ಇದು ನವರತ್ನ ಜ್ಯುವೆಲರ್ಸ್ ಹತ್ರ, ಅರತ್ನಹಳ್ಳಿ ಸರ್ಕಲಲ್ಲೂ ಒಂದು ಐದು ಆರು ಹತ್ರ ಅಂತ ಊಟದ ವ್ಯವಸ್ಥೆ ಇದೆ. ಬಂದಂತ ಯಾರು ಮೆರವಣಿಗೆ ಬರೋಂತಾರೆ, ಏನು ಸಮಸ್ಯೆ ಇಲ್ಲ, ಊಟ ನೀರಿಂದ ಏನಕ್ಕೂ. ಫಸ್ಟ್ ಪ್ರಿಫರೆನ್ಸ್ ಅದಕ್ಕೆ ಕೊಟ್ಟಿರೋದು ಈ ಸಲ. ಅದು ಬೇಕಲ್ಲ ಬ್ರೋ, ಏನಾಗಲಿ ಇರ್ತಾರೆ. ಹೌದೌದು, ನೋಡಿದೆಲ್ಲ ನೀರಿನ ವ್ಯವಸ್ಥೆ ಮಾಡ್ತಿದ್ದಾರೆ ಇವಾಗ, ಮಧ್ಯಾಹ್ನ ಆಗ್ತಾ ಆಗ್ತಾ ಸಿಗುತ್ತೆ. ನೋಡ್ಬೋದು ಸ್ನೇಹಿತರೆ, ಊಟದ ವ್ಯವಸ್ಥೆ ಎಲ್ಲ ಮಾಡ್ತಾ ಇದ್ದಾರೆ, ರೆಡಿ ಆಗ್ತಾ ಇದೆ.
ಅಣ್ಣ ಇದು ಕಮಿಟಿಯಿಂದ ಏನಲ್ಲ, ನೀವು ಸ್ವಯಂ ಪ್ರೇರಿತರಾಗಿ ಕೊಡ್ತಿರೋದು, ಇವರೇ ಸ್ವಯಂ ಪ್ರೇರಿತರಾಗಿ ಕೊಡ್ತಿರೋಂಥ ದಾಸೋಹ. ಹೌದ್ರಾ? ಈಗ ಕಮಿಟಿ ಕಡೆಯಿಂದ ಮಾಡ್ತಲ್ಲ. ಹೌದೌದು, ಅದನ್ನೇ ಹೇಳಿದ್ವಿ ಇವಾಗ. ಏನು ಸರ್, ನೀವೇನ ನೀರು ಕುಡಿಸೋದಿಲ್ಲ? ಒಂದ್ಸತಿ ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ಬಿಡ್ರಿ. ಎಲ್ಲರಿಗೂ ಹಿಂದೂ ಮಹಾಗಣಪತಿ ವಿಸರ್ಜನೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಮ್ಮ ಹರಿಹರ ನವರತ್ನ ಜ್ಯುವೆಲ್ಲರ್ಸ್ ಹಾಗೂ ಜ್ಯುವೆಲ್ಲರಿ ಅಸೋಸಿಯೇಷನ್ ಪರವಾಗಿ ಇಟ್ಕೊಂಡಿದ್ದೀವಿ. ಒಂದು ಸುಮಾರು 3-4 ಸಾವಿರ ಜನಕ್ಕೆ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಎಲ್ಲರೂ ದಯವಿಟ್ಟು ಎಲ್ಲರೂ ಬಂದು ಪ್ರಸಾದ ಸ್ವೀಕಾರ ಮಾಡಿ ಹೋಗಬೇಕು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕಳೆಕಳೆಯ ಪ್ರಾರ್ಥನೆ. ಥ್ಯಾಂಕ್ ಯು. ಧನ್ಯವಾದ. ಧನ್ಯವಾದ. ರಾತ್ರಿ ಬಂದಿದ್ರೆ ಸಖತ್ತಾಗಿ ಕಾಣವು, ನಾವು ಹಗಲು ಬಂದ್ಬಿಟ್ಟಿವಿ. ಇದೇ ತಗೊಳ್ರಿ, ನೆಕ್ಸ್ಟ್ ಟೈಮ್ ಆದ್ರೆ ಮಿಸ್ ಮಾಡಲ್ಲ. ಹರಿಯರ್ ಬಂದ್ರೆ ನೈಟ್ ಬರ್ತೀನಿ ತೋರ್ಸೋದಕ್ಕೆಲ್ಲ ಪೂರ್ತಿ ಎಲ್ಲ ಹೋಗ್ತಾರ. ಸರ್ಕಲ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಇದು ಅರಪನಹಳ್ಳಿ ಸರ್ಕಲ್, ನಮ್ಮ ಮರ್ಯಾದಕ್ಕೆ ಮೇನ್ ಸರ್ಕಲ್ ಅಂದ್ರೆ ಇದೆ. ಓಕೆ. ಹೃದಯವಂತರ ನಗರ, ಹೃದಯ ಭಾಗ ಅಂತ ಏನ್ ಕರೀತಾರಲ್ಲ, ಈ ಸರ್ಕಲ್ ಇಂದನೇ ಕರೆಯೋದು. ಎಂತ ಮಾತು, ಇಲ್ಲಿಂದ ಕೆಳಗಡೆ ಹೋದ್ರೆ ರಾಣಬೆಂದೂರು ಉತ್ತರ ಕರ್ನಾಟಕ, ಈ ಕಡೆಯಿಂದ ಮೇಲೆ ಹೋದ್ರೆ ಮಲೆನಾಡು, ಈ ಕಡೆಯಿಂದ ಕೆಳಗಡೆ ಹೋದ್ರೆ ಬಳ್ಳಾರಿ ಹೊಸಪೇಟೆ. ಏ, ಎಲ್ಲದಕ್ಕೂ ಸರ್ಕಲ್ ಮೇನ್ ಸರ್ಕಲ್ ಇದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮಕ್ಕೆ ಸೆಂಟರ್. ಯಾಕಂದ್ರೆ ನೀವು ಕರ್ನಾಟಕ ಮ್ಯಾಪಲ್ಲಿ ಯಾರ್ಯಾರ ಹುಡುಕ್ ನೋಡಿ ಸೆಂಟ್ರ್ ತೋರಿಸುತ್ತೆ. ಅದಕ್ಕೆ ನಮ್ಮನ್ನ ನಮ್ಮ ಊರಿನ ಹೃದಯವಂತರ ನಗರ ಅಂತ ಕರೀತಾರೆ. ಬಹಳ ಒಳ್ಳೆ ಮಾತು ಇದು. ಮಾತ್ರ ಕಿರಣ್ ಪಯಣಿಗ ಅಂತೇಳಿ, ಕಿರಣ್ ಪಯಣಿಗ ಅಂತೇಳಿ. ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಏನ್ ಬ್ರೋ ನಿಮ್ಮ ಹೆಸರು? ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಮರಿಬೇಡ್ರಿ.